का न्यू वीडियो में। दोस्तों चैनल को सब्सक्राइब करो, शेयर करो, वीडियो को लाइक दे दो बस। भाई बाउंटी टेको ना अप्लाई कर लिया भाई, नेट देखो गाइस। आज जन आप विरुद्ध विरुद्ध रशिया का बीच बीच वाले पुतिन विरुद्ध आक्रोश दिए थे, आज को पुतिन विरुद्ध जनाक्रोश पोत वाले कारण में विपक्ष नायक का बिगड़े मार दिया वीडियो दली। भाई देखो गाइस कितने सारे बंदे आ रहे हैं, 1 2 3 4 5 6 7 बंदे आ रहे हैं। बाय 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 रुक रुक ಭಯ ರುಕು ಭಯ ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕು ಅಂತ ಹೇಳುವಂಥದ್ದು ಯಾಕೆ ಈಗ ಜ್ಞಾನೋದಯ ಆಯ್ತು ಅಂತ ಭಯ 5 ಮಿನಿಟ್ ರುಕ್ತೈತೆ ಬಹುತ್ ಎಡ್ಶಾಟ್ ಮಾಡ್ತೈತೆ भाई। मैं प्लैटिनम 1 को आ गया गाइस, फिर से मैं निकाल गया भाई। देखो गाइस मैंने टॉप अप कर लिया भाई। सभी लोगों को स्वागत है गाइस एक और न्यू वीडियो में। चैनल को सब्सक्राइब करो, शेयर करो, वीडियो को लाइक दे दो गाइस। कहाँ पर उतरते हैं? फैक्ट्री में उतरते गाइस। भाई हमारे नेट नहीं बट रहे गाइस, क्या करूं भाई, एग्जैक्ट ही नहीं हो रहा है। भाई दोस्तों नीचे उतरते गाइस, भाई मेरा नेट तो गया गाइस। वो भी चला गया भाई। ऊपर बंदे भाई,
5 सेकंड में गया। रिमोट मारते हैं क्या? रिमोट भाई वहाँ देखो गाइस, भाई फ्रेंड हो जाओ भाई। ಸಾವಿರ ಕೋಟಿ ಬಹುಮಾನ ಅಂತೆಲ್ಲ ಅಂದಿರುವಂಥದ್ದು ಮತ್ತು ಆಗಿರುವಂಥದ್ದು ನೋಡಿದಾಗ ಇದು ಪೂರ್ವ ನಿಯೋಜಿತ ಕುಂಭಕ್ಕಿರುವಂಥದ್ದು ಸಿಕ್ ಫಾರ್ ಜಸ್ಟಿಸ್ ಅನ್ನುವಂಥ ಸಂಘಟನೆ ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದೆ ಕೆನಡಾದಲ್ಲಿರ್ತಕ್ಕಂಥ ಆರ್ಗನೈಸೇಷನ್ ಯಾರು ಧ್ವಜವನ್ನು ಹಾರಿಸಿದ್ದಾರೆ ಅವರಿಗೆ 3 ಕೋಟಿ ರೂಪಾಯಿ ಹಣವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಹೇಳ್ಬೋದು ಓಪನ್ ಸವಾಲ್ ಕೂಡ ಹೇಳ್ಬೋದು ಆದರೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಮುಜುಗರವನ್ನು ತರತಕ್ಕಂಥ ದೇಶಕ್ಕೆ ದ್ರೋಹವನ್ನು ಮಾಡತಕ್ಕಂಥ ಹೇಳಿಕೆಯನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಹೇಳಿಕೆಯನ್ನು ಕೊಡ್ತಾ ಇಲ್ಲ ಭಾಯ್ ಮೇರಾ ದೋಸ್ತ್ ಹೈ ಭಾಯ್ ಮುಜೆ ಭಾಯ್ ಮೇನ್ ಕ್ಯೋ ಮಾರ್ ಲಿಯಾ ಗೈಸ್ ಮುಜೆ ನೀ ಮತಾ ಭಾಯ್ ಮಾಡಿರುವ ಈ 7 ನಿಮಿಷದ ವಿಡಿಯೋದಲ್ಲಿ ಸಿಖ್ ಜನರನ್ನ ಭಾರತ ವಿರೋಧಿ ಕೃತ್ಯಕ್ಕೆ ಪ್ರೇರೇಪಿಸುವ ಮಾತುಗಳೇ ತುಂಬಿಕೊಂಡಿದೆ ಇದು ಆತಂಕಕ್ಕೆ ಕಾರಣವಾಗಿದೆ ಅಲ್ಲದೆ ಕೊಂಚ ಯಾಮರಿದ್ದು ದೆಹಲಿಯಲ್ಲಿ ಮತ್ತೊಂದು ಗಲಭೆ ನಡೆಸುವ ಎಲ್ಲ ಸಾಧ್ಯತೆಯೂ ಇದೆ ಬಾಯ್ ಫಿರಮ್ ನೀಚೆ ಉತ್ತರತೋ ಒಂದು ಮಾಡ್ತತೆ भाई उधर जा रहे ಅಯ್ಯೋ ಹೀಗೆಯನ್ನ ನೋಡಿದ್ರೆ ಬೇಜಾರ ಆಗುತ್ತೆ ಆದ್ರೆ ಈ ವೀಕೆಗೆ ವೈದಿದ್ದೀರಲ್ವಾ ಅಂತ ಹುಡ್ಕೋಬೇಡಿ ಅದರಿಗೆ ನಡೆದಿದ್ದೇನು ಅನ್ನೋದು ಗೊತ್ತಾದ್ರೆ ನೀವು ಕೂಡ ಹೀಗೆ ಉಗಿದ್ದೀರಾ ಅದಕ್ಕೂ ಈ ಜೇತು ಮಸೂರಿನ ಗಂಗತಂತ್ರ ಬರೆಯುತ್ತಿರೋ ಕೂಡ ಲೇಔಟ್ ನಿವಾಸಿ ಆವತ್ತು ಜನವರಿ 15ರ ರಾತ್ರಿ ತುಮಕೂರು ಹೊರವಲಯದ ಲಿಂಗ್ ರಸ್ತೆಯಲ್ಲಿರೋ ಅಲಂಕಾರ್ ಶಿಲೌಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿ ನಡೆದಿರುತ್ತೆ ಅದು ಯಾರೋ ತಂದು ಎತ್ತಿ ಹಾಕಿ ಅವರೊಬ್ಬ ವ್ಯಕ್ತಿಯನ್ನ ಕೊಂದಿದ್ರು ಅದು ಈಕೆಯ ಗಂಡ ಹೆಸರು ಸುನೀಲ್ ಪರ್ಯಾತ್ ಪ್ರಸಾದ್ ಬಾಯ್ ಲಿಂಗ್ ರೋಡ್ ಪಕ್ಕದಲ್ಲಿರುವ ಶಿಲೌಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕದಲ್ಲಿ ಬೆಳಗ್ಗೆ ನಮಗೆ ಒಂದು ಕೊಲೆ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡು ಬಂದೆ ಅದರಲ್ಲಿ ಸುನೀಲ್ ಕುಮಾರ್ ಅಂತ ಹೇಳಿ ನಮ್ಮ ಸುನೀಲ್ ಕುಮಾರ್ ಪಾರ್ಟಿ ಇವರು ವಾರ ಬಂದು ಟೂಡಲ್ಲಿ ಹೋಗ್ತಾರೆ ಪಾರ್ಟಿ ಸೊ ಇವರು ಇವರ ಮೇಲೆ ಒಂದು ಕಲ್ಲು ತಗೊಂಡು ಅವರ ತಲೆ ಮೇಲೆ ಸಾಯಿಸಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಹೆಮ್ಮೆಯಾಗಿ ಗೊತ್ತಾಗಿದೆ ಸುನೀಲ್ ತಂದೆ ಹೋಗಿ ಮೈಸೂರಿನಲ್ಲಿ ಶಿಕ್ಷಕರಾಗಿದ್ರಂತೆ ಅಲ್ಲಿ ಸ್ವಂತ ಮನೆ ಇದೆ ಸದ್ಯ ಸುನೀಲ್ಗೆ ಆ ಮನೆಯ ಬಾಡಿಗೆ ಬರ್ತಿದೆ
ಪಾರ್ಟ್ ಟೈಮ್ ಟಿವಿ ರಿಪೇರಿ ಕೆಲಸ ಮಾಡಿದ್ದ ಸುನೀಲ್ ಆಗಾಗ ಕುಡಿದು ಚಟ ಬಂದಿದ್ದ. ಆವತ್ತು ಬಾರ್ಗೆ ಕುಡಿಯಲು ಹೋಗಿದ್ದಾಗ ಯಾರೋ ಸುನೀಲ್ನ ಹತ್ಯೆ ಮಾಡಿದ್ರು. ಅತಿ ನಿರ್ಮಲಾ, ನನ್ನ ಗಂಡನಿಗೆ ಯಾರೋ ದುಷ್ಮನ್ಗಳಿರಲಿಲ್ಲ, ಉಳಿದಿದ್ದ. ಕೆಲವೊಮ್ಮೆ ನಾನೇ ಹೋಗಿ ಭಾರತದಿಂದ ಕರೆತರ್ತಿದ್ದೆ. ಈಗ ನೋಡಿದ್ರೆ ಈಗಿದೆ ಅಂತ ಕಣ್ಣೀರ್ ಹಾಕ್ತಿದ್ಲು. ಮೊನ್ನೆ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದ್ದು ಬೆಚ್ಚಿ ಬೀಳೋ ಸತ್ಯ. ಯಾಕಂದ್ರೆ ನಿರ್ಮಲಾಳಿಗೆ ತನ್ನ ಗಂಡ ಕೊಲೆಯಾಗುವುದು ಮೊದ್ಲೇ ಗೊತ್ತಿತ್ತು. ಒಬ್ಬ ವ್ಯಕ್ತಿ ಪೊಲೀಸರಿಗೆ ಸಿಕ್ಕಿದ್ದ. ಆತನ ಹೆಸರು ರಂಗಯ್ಯ. ಮೂವತ್ತಾರು ವರ್ಷದ ರಂಗಯ್ಯ ಬಾರೇ ಕೆಲಸ ಮಾಡಿದ್ದ. ಕಳೆದ ಎರಡು ವರ್ಷಗಳ ಹಿಂದೆ ನಿರ್ಮಲಾಗಿದ್ದ, ಪರಿಚಯವಾಗಿದ್ದ. ಎರಡೆಂಟು ತಿಂಗಳಿಂದ ಇಬ್ಬರ ನಡುವೆ ತೀರದ ಅನುಬಂಧ. ನಿರ್ಮಲಾ ಮತ್ತು ರಂಗಯ್ಯ ಫೋನ್ನಲ್ಲಿ ಮಾತಾಡುವುದು, ಮೆಸೇಜ್ ಮಾಡುವುದು ಗಂಡ ಸುನೀಲ್ಗೆ ಗೊತ್ತಾಗಿದ್ದವು. ಮದುವೆಯಾಗಿ 17 ವರ್ಷಗಳೇ ಕಳೆದಿದೆ. ಎತ್ತರಕ್ಕೆ ಬೆಳೆದ ಮಕ್ಕಳಿದ್ದಾರೆ. ಇನ್ನು ನೀವಿದ ಹೊಸ ಅಗಳೆ ಅಂತ ಬೈದು ಬುದ್ಧಿ ಹೇಳಿದ್ದ. ಹುಡುಗ ಅಂದ್ರೆ ಪತ್ನಿಯ ಮಹತ್ಕಾರ್ಯ ನೆನಪಿಸಿಕೊಂಡು ಸಿಟ್ಟು ಮಾಡಿಕೊಂಡು ಗಲಾಟೆ ಮಾಡ್ತಿದ್ದ. ನಿರ್ಮಲಾಳಿಗೆ ಇಷ್ಟೆಲ್ಲ ಆದ್ರೂ ರಂಗಯ್ಯನ ಸಹವಾಸ ಬಿಡುವುದಕ್ಕೆ ಆಗಿರಲಿಲ್ಲ. ಹೀಗಾಗಿ ತನ್ನ ಗಂಡನಿಗೆ ಬುದ್ಧಿ ಕಲ್ತು ಅಂತ ರಂಗಯ್ಯನಿಗೆ ಹೇಳಿದ್ದಾಳೆ. ಇಮಿಡಿಯೇಟ್ ಆಗಿ ನಾವು ತಗೊಂಡಿದ್ದೀವಿ ಅಂತ ಫಸ್ಟ್. ಆಮೇಲೆ ಗೊತ್ತಾಯ್ತು ಮತ್ತೆ ಇದರಲ್ಲಿ ಏನು ಅಂದ್ರೆ ಅವರ ಹೆಂಡತಿ ಮತ್ತೆ ಇನ್ನೊಬ್ಬರು ಅವರ ಹೆಂಡತಿ ನಿರ್ಮಲ ಮತ್ತು ರಂಗಯ್ಯ ಅಂತ ಹೇಳಿ ಇವರಿಬ್ಬರು ಈಗ ಆರೋಪಿಗಳಾಗಿದ್ದಾರೆ. ಇವರಿಬ್ಬರು ಸೇರಿ ಒಂದು ಸಂಸ್ಥೆ ರೂಪಿಸಿ ಇವರನ್ನು ಕೊಲೆ ಮಾಡಿ ಅಂತ ಘಟನೆ ನಡೆದಿದೆ. ಜನವರಿ 15 ರಾತ್ರಿ 7 ಗಂಟೆಗೆ ಸುನೀಲ್ ಬಾರ್ಗೆ ಕುಡಿಯಲು ಬಂದಿದ್ದಾನೆ. ಆಪಿ ನಿರ್ಮಲಾ ರಂಗಯ್ಯನಿಗೆ ಕರೆ ಮಾಡಿ ಕಂಡ ಅಲ್ಲಿದ್ದ ವಿಚಾರ ತಿಳಿಸಿದ್ದಾಳೆ. ಅಲ್ಲಿಗೆ ತೆರಳಿದ್ದ ರಂಗಯ್ಯ ಸುನೀಲ್ನ ಬೈಕ್ನ ಸೈಲೆನ್ಸರ್ಗೆ ಬಟ್ಟೆ ತುರುಕಿದ್ದಾನೆ. 9 ಗಂಟೆ ವೇಳೆಗೆ ಮನೆಗೆ ಹೋಗುವುದಕ್ಕೆ ಸುನೀಲ್ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಅದು ಸ್ಟಾರ್ಟ್ ಆಗೋದಿಲ್ಲ. 11 ಗಂಟೆಯವರೆಗೂ ಟ್ರೈ ಮಾಡಿದ್ದಾನೆ, ಆದ್ರೆ ಬೈಕ್ ಸ್ಟಾರ್ಟ್ ಆಗಿಲ್ಲ. ಅವರು ಆಕ್ಚುಲಿ ಅಲ್ಲಿ 10:30 ಆ ಟೈಮಲ್ಲಿ ಕ್ಲೋಸ್ ಮಾಡೋ ಟೈಮಲ್ಲಿ ಅವ್ರು ನೋಡಿದ್ದಾರೆ ಬಾರು. ಸೊ ಇವತ್ತು ಬೇರೆ ಅಲ್ಲಿ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತೇಳಿ. ಬಟ್ ಈಗ ಗೊತ್ತಾಯ್ತು ಏನಂದ್ರೆ ಅವರು ಸೈಲೆನ್ಸರಲ್ಲಿ ಬೈಕ್ ಸ್ಟಾರ್ಟ್ ಆಗಂಗೆ ಇದು ಮಾಡಿ ಒಂದು ಪ್ಲ್ಯಾನ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಗಂಗೆಯನ್ಗೆ ಫೋನ್ ಮಾಡಿ ಅಲ್ಲಿದ್ದಾರೆ ನಮ್ಮ ಇವರು ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ಮತ್ತೆ ಇಲ್ಲಿಗೆ ಸೋತಾಗುವುದನ್ನೇ ಕಾಯ್ತಾ ಇದ್ದ ರಂಗಯ್ಯ ಸುಸ್ತಾಗಿ ಬೈಕ್ ಬಳಿ ಕುಳಿತಿದ್ದ ಸುನೀಲ್ ಬಳಿಗೆ ಬಂದಿದ್ದಾನೆ. ಕುಳಿತಿದ್ದ ಸುನೀಲ್ಗೆ ಹೊಡೆದು ಕೆಳಗೆ ಬೀಳಿಸಿ ಕಲ್ಲು ಎತ್ತಿ ಹಾಕಿದ್ದಾನೆ. ಸುನೀಲ್ ಪ್ರಾಣ ಹೋಗಿದ್ದು ಗೊತ್ತಾಗ್ತಿದ್ದಂತೆ ಸೀದಾ ತನ್ನ ಮನೆಗೆ ಹೋಗಿದ್ದಾನೆ. 12 ಗಂಟೆ ವೇಳೆಗೆ ಕಂಠ ಮನೆಗೆ ಬಂದಿಲ್ಲ ಅಂತ ನಿರ್ಮಲ ರಂಗಯ್ಯನಿಗೆ ಕಾಲ್ ಮಾಡಿದ್ದಾಳೆ. ಅವನು ಬರೋದಿಲ್ಲ, ನೀನು ಮಲ್ಗು ಅಂದಿದ್ದಾನೆ. 1 ಗಂಟೆ ವೇಳೆಗೆ ನಿರ್ಮಲ ಮತ್ತೆರಡು ಕಾಲ್ ಮಾಡಿದ್ದಾಳೆ. ಈ ವೇಳೆ ನಾನೇ ಬಂದಿದ್ದೇನೆ ಅಂತ ಹೇಳಿ ರಂಗಯ್ಯ ಕಾಲ್ ಕಟ್ ಮಾಡಿದ್ದ. ನಿರ್ಮಲ ತನ್ನಗೆ ಮಲಗಿ ಬೆಳಗಿನ ಜಾವ ಹುಡುಕೋ ನಾಟಕ ಆಡಿದ್ದಾಳೆ. ಗಂಟನ ಜಾವ ಕಾಣುತ್ತಿದ್ದಂತೆ ರೋದಿ ಸುತ್ತ ಸಣ್ಣಾಟ ಆಡಿದ್ದಾಳೆ. ಆದ್ರೆ ಕಂಡಾಟ ನಾಟಕ ನಡೆದಿತ್ತು 1.5 ದಿನ ಮಾತ್ರ. ಪೊಲೀಸರು ರಂಗಯ್ಯ ಮತ್ತು ನಿರ್ಮಲಾ ಮಾಡಿದ್ದಾರೆ. ನಡೆದ ಸತ್ಯ ಕೇಳಿ ನಾಟಕದ ಚೌರಾಣ್ಯ ಚಾನಲ್ ಸಬ್ಸ್ಕ್ರೈಬ್ ಕರೋ, ಶೇರ್ ಕರೋ, ವಿಡಿಯೋ ಲೈಕ್ ದಿ ಗೈಸ್. ಬೈ ಬೈ ಗೈಸ್.